ಥೂ, ಮತ್ತೆ ಮನೆಯಿಂದ ಯಾರ್ದು ನಂಬರ್ ಕಳಿಸಿದಾರೆ ಕಣೆ. ಹೌದಾ, ಕೊಡಿಲಿ ಫೋನ್ ಕೊಡೆ. ತಡಿಯೆ, ಮೊದಲು ಅವ್ನ ನಂಬರ್ ಸೇವ್ ಮಾಡ್ತೀನಿ. ಏನಂತ ಅವನ ಹೆಸರು? ಹೂ ಕೇರ್ಸ್. ಹಾಗಾದ್ರೆ ನೀನು ಅವನಿಗೆ ಕಾಲ್ ಮಾಡಲ್ವಾ? ಮೀಟು ಆಗಲ್ವಾ? ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಇನ್ನು ಅವನನ್ನ ಯಾಕೆ ಮೀಟ್ ಮಾಡಲಿ? ಸರಿ, ಅವನ ಹೆಸರು ಹೇಳಿ ಇವಾಗ. ಏನೋ ಕಲ್ಯಾಣ್ ಅಂತೆ. ಕಲ್ಯಾಣ್? ಆಯ್ತು. ಏನೇ ಮಾಡ್ತಿದ್ಯಾ? ರೆಡಿ, ಅವ್ನು ಡಿ ಪಿ ನೋಡ್ತಿದ್ದೀನಿ. ವಾವ್, ಮಾಡಿದನ್ ಗೊತ್ತಾ ಹುಡುಗ? ನೋಡಿಲಿ ಅವ್ನು ಏನ್ ಸ್ಮಾರ್ಟ್ ಇದ್ರೆ ಏನು, ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ನನ್ನ ನಿರ್ಧಾರನ ಬದಲಾಗಲ್ಲ. ಆಯ್ತು, ಅದನ್ನ ಹೇಳಕ್ಕಾದ್ರೆ ಅವನನ್ನ ಮೀಟ್ ಮಾಡ್ಬೇಕು ತಾನೆ. ನೀನು ಅವನನ್ನ ಮೀಟ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಮ ಅಪ್ಪ ಅಮ್ಮ ಆದ್ರೂ ಖುಷಿ ಪಡ್ತಾರೆ, ಸಮಾಧಾನ ಆಗುತ್ತೆ ಅವರಿಗೆ. ಸರಿ, ತಲೆ ತಿನ್ಬೇಡ, ಅವನೇ ಫಸ್ಟ್ ಕಾಲ್ ಮಾಡ್ಲಿ, ಆಮೇಲೆ ನೋಡೋಣ. ಮನೆಯವರೇನೋ ಆ ಹುಡುಗಿ ನಂಬರ್ ಕಳಿಸ್ಬಿಟ್ರು. ಇಷ್ಟೊತ್ತಲ್ಲಿ ಕಾಲ್ ಮಾಡೋದು ಸರಿಗಿರುತ್ತೋ ಸರಿಗಿರಲ್ವೋ ಗೊತ್ತಿಲ್ವಲ್ಲ. ಇಷ್ಟೊತ್ತಾದ್ರೂ ಒಂದು ಮೆಸೇಜ್ ಮಾಡಿಲ್ಲ ಕಣೆ. ನಾಳೆ ಬೆಳಿಗ್ಗೆ ಆದರೆ ಅಪ್ಪ ತಲೆ ತಿನ್ನಕ್ಕೆ ಶುರು ಮಾಡ್ತಾರೆ. ಪರವಾಗಿಲ್ಲ, ನೀನೇ ಕಾಲ್ ಮಾಡು. ಹುಡುಗಾಗಿ ಅವನೇ ತಾನೇ ಫಸ್ಟ್ ಮಾಡಬೇಕು. ನಮ್ಮ ಅಪ್ಪ ಏನಾದ್ರು ಬೆಳಗ್ಗೆ ಕಾಲ್ ಮಾಡಿ ಅಪ್ಡೇಟ್ ಕೊಡಲಿಲ್ಲ ಅಂತಂದರೆ ನಾನು ತಿಕ್ಕ ಹೊರ್ಕೊಂಬಿಡ್ತಾರೆ. ಹೆಂಗಾರಾಗಲಿ ಒಂದು ಕಾಲ್ ಮಾಡೋಣ. ಎಂಗೇಜ್ ಬರ್ತಾ ಇದೆ. ಓ, ಬಿಸಿ ಬರ್ತಿದೆ. ಇಷ್ಟೊತ್ತಿಗೆ ಎಂಗೇಜ್ ಬರ್ತಿದೆ ಅಂದ್ರೆ ಯಾವುದೋ ಹುಡುಗಿ ಜೊತೆ ಕಚ್ಕೊಂಡಿರ್ತಾನೆ. ಅಫೇರ್ ಇದೆ ಅಂತೀಯಾ? ಇರ್ಲಿ ಬಿಡು, ಒಳ್ಳೇದೇ ಆಯ್ತು. ಎಂಗೇಜ್ ಬರ್ತಾ ಇದೆ ಅಂತಂದ್ರೆ ಯಾರಿಗೋ ಮಳೆ ಹೊಡಿತಾ ಇರ್ತಾಳೆ ಅಂತ ಅರ್ಥ. ಇಂಥ ಚೀಪ್ ಮೆಂಟಾಲಿಟಿ ಹುಡುಗಿರಪ್ಪ. ಏನಾದ್ರೂ ಆಗ್ಲಿ, ನನ್ಗೇನಾಗ್ಬೇಕು, ಈ ಮದುವೆ ಕ್ಯಾನ್ಸಲ್ ಮಾಡೋದಕ್ಕೆ ಒಳ್ಳೆ ರೀಸನ್ ಸಿಕ್ತು. ಅಪ್ಪಯ್ಯ ಬೇರೆ ಹೇಳ್ಬಿಟ್ಟವ್ರೆ, ಹಾಳಾಗೋಗ್ಲಿ, ನಾನೇ ಇನ್ನೊಂದ್ಸತಿ ಮಾಡ್ತೀನಿ. ಸದ್ಯ ಅವನೇ ಫೋನ್ ಮಾಡ್ದ. ಹಲೋ ಸೀತಾ ಮಾತೆ ಅವರೇ? ಬರೀ ಸೀತಾ, ಎಕ್ಸ್ಟ್ರಾಸ್ ಎಲ್ಲ ಬೇಡ. ನೀವೇನು ಪವನ್ ಕಲ್ಯಾಣ? ಪವನ್ ಕಲ್ಯಾಣ ಅಲ್ಲ, ಬರೀ ಕಲ್ಯಾಣ್ ಅಷ್ಟೇ. ಆಯ್ತು, ಬರೀ ಕಲ್ಯಾಣ್ ಅವ್ರೆ, ನನಗೆ ನಮ್ಮ ಮನೆಯಿಂದ ನಿಮ್ಮ ನಂಬರ್ ಕಳಿಸಿದ್ದಾರೆ. ನಿಮಗೆ ಟೈಮ್ ಇದ್ರೆ ಒಂದ್ಸರ್ತಿ ಮೀಟ್ ಮಾಡಬೇಕು ಅಂತಾನು ಹೇಳಿದ್ದಾರೆ. ಸೇಮ್ ಟು ಸೇಮ್, ನಮ್ಮಪ್ಪನು ಫೋನ್ ಮಾಡಿ ಇದನ್ನೇ ಹೇಳಿರೋದು. ಸರಿ, ಹಾಗಾದ್ರೆ ನಾಳೆ ಸಿಗೋಣವಾ? ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆದರೂ ಪರವಾಗಿಲ್ಲ, ಸಿಗ್ತೀನಿ. ಪರವಾಗಿಲ್ಲ, ನೀವು ಬ್ಯುಸಿ ಇದ್ರೆ ನಾಡೋದಾದರೂ ಓಕೆ, ನನಗೇನು ಅರ್ಜೆಂಟ್ ಇಲ್ಲ. ಹಂಗೇನಿಲ್ಲ, ಬೇಗ ಸಿಕ್ಕಿದ್ರೆ ಬೇಗ ವ್ಯವಹಾರ ಮುಗಿಸ್ಬಿಡ್ಬೋದು ಅಂತ ಅಷ್ಟೇ. ವಾಟ್ ವ್ಯವಹಾರನ? ಐ ಮೀನ್ ವಾಟೆವರ್. ಸರಿ ಹಾಗಾದ್ರೆ ನಾಳೆ ಸಂಜೆ ಸಿಗೋಣವಾ? ನಿಮಗೆ ಓಕೆ ಆದರೆ ಬರ್ಬೋದು. ಬರ್ಬೋದು, ಎಲ್ಲಿಗೆ ಬರಬೇಕು, ಎಷ್ಟೊತ್ತಿಗೆ ಬರಬೇಕು? ಸರಿ, ಆರ್ ಆರ್ ನಗರ್ ಕಾಫಿ ಶಾಪ್, ನಿಮ್ಗೆ ಓಕೆನಾ? ಸರಿ, ಬಾಯ್. ಸರಿ ಹಾಗಾದ್ರೆ, ಸಿ ಯು ಟುಮಾರೋ. ಯಸ್, ಫೈನಲಿ. ನೀನೇ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಮತ್ತೆ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೋಬೇಕು? ಇವಾಗ ಫೋನ್ ಮಾಡ್ತೀರಾ? ಏನ್ ಅನ್ಕೊಂಡಿದ್ದೀರಾ, ನಾವೇನ್ ಬಿಟ್ಟಿಗೆ ಬಿದ್ದಿರ್ತೀವಾ? ಅಲ್ಲ, ಬರ್ತೀನಿ ಅಂತ ಹೇಳಿ ಕೈ ಕೊಡ್ತೀರಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ? ಸ್ವಲ್ಪ ಅದು ನಾಚಿಕೆ ಇದೆ ರೀ ನಿಮ್ಗೆ. ಹಲೋ ಹಲೋ ಸೀತಾ ಮಾತೆ ಅವರೇ, ಹೋಲ್ಡ್ ಆನ್. ಫೋನ್ ಬ್ಯಾಟ್ರಿ ಲೋ ಇತ್ತು, ಆಗಾಗ ಸ್ವಿಚ್ ಆಫ್ ಆಯ್ತು. ಅದ್ರಲ್ಲಿ ನಾಚಿಕೆ ಆಗೋಂಥದ್ದು ಏನಿದೆ ರೀ? ನಾನು ಕರೆಕ್ಟ್ ಟೈಮಿಗೆ ಕೆಫೆಲ್ ವೆಯ್ಟ್ ಮಾಡ್ತಾ ಇದ್ದೆ, ನೀವೇನು ಆಪತ್ತೆ? ಎಂಥದ್ದು ಇಲ್ಲ, ನಾನೊಂದು 5 ನಿಮಿಷ ಲೇಟಾಗಿ ಬಂದಿದ್ದೆ ಅಷ್ಟೇ, ಅದು ಕೂಡ ಆ ಆಟೋ ಡ್ರೈವರಿಂದ. ಏ ಸಾಕು, ಸುಮ್ಮನೆ ರೀ, ಈ ಥರ ತುಂಬ ನೋಡಿದ್ದೀವಿ. ಹಲೋ, ವಾಟ್ ಡು ಯು ಮೀನ್? ನಾನಲ್ಲಿ 1/2 ಗಂಟೆ ವೆಯ್ಟ್ ಮಾಡಿದ್ದೀನಿ ಗೊತ್ತಾ? ಅಲ್ಲ, ನಿಮ್ಮ ಫೋನ್ ಸ್ವಿಚ್ ಆಫ್ ಆಗುತ್ತಂತೆ ನನಗೇನು ಕನಸ ಕಟ್ಟುತ್ತೆ. ಸರಿ, ನಂದೇ ತಪ್ಪಾಯಿತು, ಬಟ್ ನಾನು ರೈಟ್ ಟೈಮಿಗೆ ಕೆಫೆಗೆ ಬಂದು ಫಸ್ಟ್ ಫ್ಲೋರಲ್ಲಿ ವೆಯ್ಟ್ ಮಾಡ್ತಿದ್ದೆ, ಬಟ್ ನೀವೇ ಬರಲಿಲ್ಲ. ಏನು ಫಸ್ಟ್ ಫ್ಲೋರಾ? ನಿಮ್ಗೆ ಯಾರು ರೀ ಫಸ್ಟ್ ಫ್ಲೋರ್ ಹೋಗಕ್ಕೆ ಹೇಳಿದ್ದು? ನಾನು ಗ್ರೌಂಡ್ ಫ್ಲೋರಲ್ಲಿ ಇದ್ದೆ. ಗ್ರೌಂಡ್ ಫ್ಲೋರಾ? ನಿಮ್ಮನ್ನ ಯಾರು ಎಲ್ಲಿಗೆ ಹೋಗಕ್ಕೆ ಹೇಳಿದ್ದು? ನಾನು ಫಸ್ಟ್ ಫ್ಲೋರ್ ಅಬ್ಸರ್ವ್ ಮಾಡಿಲ್ಲ. ಹಾಗಾದ್ರೆ ತಪ್ಪು ಯಾರ್ದು? ಆಯ್ತು ಬಿಡಿ, ಆ ತಪ್ಪಿಗೆ ನಾನೇ ಸಾರಿ ಕೇಳ್ತೀನಿ. ನೀವೊಂದು ತಪ್ಪು ಮಾಡಿದ್ದೀರಾ, ನಾನೊಂದು ತಪ್ಪು ಮಾಡಿದ್ದೀನಿ, ಬಿಟ್ಟಾಕಿ. ಬಿಟ್ಟಾಕ್ಬೋದ್ರಿ, ನಮ್ಮ ಅಪ್ಪ ಬಿಡ್ತಿಲ್ವಲ್ಲ. ಸೇಮ್ ಹಿಯರ್.
ಸರಿ, ಏನ್ ಮಾಡೋಣ? ಈ ವೀಕೆಂಡ್ ಫ್ರೀನಾ? ಸಿಗ್ಬೋದಾ? ನೋಡ್ತೀನಿ. ಸರಿ, ಆಗಿದ್ರೆ ಸಿಗೋಣ. ಬಾಯ್. ಏನಿರುತ್ತೆ, ಫೋನ್ ಸ್ವಿಚ್ ಆಫ್ ಆಗಿತ್ತಂತೆ. ವೀಕೆಂಡ್ ಸಿಗು ಅಂತಿದೆ. ನನಗೆ ಈ ಮದುವೆ ಆಗೋಕೆ ಇಷ್ಟ ಇಲ್ಲ. ಐ ಮೀನ್, ನೀವು ಅಂತಲ್ಲ, ನಂಗೆ ಮದುವೆ ಆಗೋಕೆ ಇಷ್ಟ ಇಲ್ಲ. ವಾವ್, ವೆರಿ ನೈಸ್. ವಾಟ್ ಅಂದ್ರೆ, ನನಗೂ ಅಷ್ಟೇ, ಮದುವೆ ಅಂದ್ರೆ ಇಷ್ಟ ಇಲ್ಲ. ಇನ್ ಫ್ಯಾಕ್ಟ್ ನಿಮ್ಮನ್ನ ಮೀಟ್ ಆಗೋದಕ್ಕೂ ಇಷ್ಟ ಇರಲಿಲ್ಲ. ನಾನೇನು ಒಪ್ಕೊಂಡಿರಲಿಲ್ಲ, ಅದೇ ಒತ್ತಾಯ ಮಾಡಲು ಅದಕ್ಕೆ ಬರ. ಸೇಮ್ ಹಿಯರ್, ಬೋತ್ ಆರ್ ಸೇಮ್ ಟ್ರ್ಯಾಕ್. ಹೌದು, ಮದುವೆ ಆಗೋಕಲ್ಲ. ಆಫ್ ಕೋರ್ಸ್, ನಾನೇ ನಿಮ್ಮನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿಲ್ಲ ಅಂತಲ್ಲ. ನೀವು ಒಪ್ಕೊಂಡ್ರು, ನಾನು ಒಪ್ಕೋಬೇಕಲ್ವಾ? ಹಲೋ, ಫಸ್ಟ್ ನಾನೇ ಒಪ್ಕೊಳ್ಳಲ್ಲ, ಆಮೇಲೆ ನೀವು ಒಪ್ಕೋತೀರ ಬಿಡ್ತೀರ ಅನ್ನೋ ಮಾತು. ಅದ್ಯಾಕೆ? ಫಸ್ಟ್ ನಾನೇ ಒಪ್ಪಿಲ್ಲ, ನೀವು ಒಪ್ಪೋದಷ್ಟು ಬಿಟ್ಟರೆ ಎಷ್ಟು? ಇದು ಸಪ್ರೇಟ್ ಬಿಲ್ ಇರೋ ಭಯ. ನಾನು ಕುಡಿದಿದ್ದು 3 ಜ್ಯೂಸ್, ನಮ್ಮ 3 ಜ್ಯೂಸ್ದು ಬಿಲ್ ಕೊಡ್ತೀನಿ. ನಾನು ಕುಡಿದಿದ್ದು 3 ಜ್ಯೂಸ್, ಅಫ್ಕೋರ್ಸ್ ನನ್ನ ಬಿಲ್ ನಾನೇ ಕೊಡ್ತೀನಿ. ಆ್ಯಂಡ್ ಹಾಂ, ಆಯ್ತಲ್ಲ, ನನಗೆ ಈ ಮದುವೆ ಇಷ್ಟ ಇಲ್ಲ, ಆ್ಯಂಡ್ ಅದನ್ನು ನಮ್ಮ ಮನೇಲಿ ಹೇಳ್ತೀನಿ. ನೀವು ಮದುವೆ ಆಡಿದ್ರೆಷ್ಟು ಬಿಟ್ಟರೆಷ್ಟು? ನೀವು ಇಷ್ಟ ಇಲ್ಲ ಅಂತ ನಾನು ಮನೇಲಿ ಹೇಳ್ತೀನಿ. ಆ್ಯಂಡ್ ಹಾಂ, ಟೈಮ್ ಆಯಿತು, ನನ್ನ ಬಿಲ್ ಅಲ್ಲೇ ಕೊಟ್ಟು ಹೋಗ್ತೀನಿ. ಹಲೋ, ಯಾರು ಸ್ಟುಪಿಡ್ಡು? ನೀವು ರೀ ಸ್ಟುಪಿಡ್ಡು. ಸ್ಟೈಲ್ ಆಗಿ ಹೇಳೋಗಿದ್ರಿ ನನ್ಗೆ ಇಷ್ಟ ಇಲ್ಲ ಅಂತ, ಹೋಗಿ ನಿಮ್ಮ ಅಪ್ಪಂಗೆ ಅದೇ ತರ ಹೇಳ್ಬೇಕಾಗಿತ್ತು. ಓ, ನೀವು ದಿಮಾಕಲ್ಲಿ ಹೇಳಿದ್ರಿ ಅಪ್ಪಂಗೆ ಹೇಳ್ತೀನಿ ಅಂತ. ಯಾಕೆ ಹೇಳಿಲ್ವಾ? ಮೀಟರ್ ಇರ್ಲಿಲ್ಲ ಅನ್ಸುತ್ತೆ. ಯಾರಿಗೆ ಮೀಟರ್ ಇರಲಿಲ್ಲ? ನಾನೇನೋ ಹೇಳಿಲ್ಲ ಸರಿ. ನನ್ನ ಮುಂದೆ ಅಷ್ಟೊಂದು ಎಗರಾಡ್ತಾ ಇದ್ರಿ, ಹೋಗಿ ನಿಮ್ಮ ಅಪ್ಪನ ಹತ್ರ ಹೇಳ್ಬೇಕಾಗಿತ್ತು ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಸೈಲೆಂಟ್ ಆಗಿ ಲವ್ ಆಗೋಯ್ತಾರ? ಲವ್ವ ಮೈ ಫೂಟ್, ಅದು ನಿಮ್ಮ ಮೇಲೆ. ಲೈಫಲ್ಲಿ ಲವ್ ಅಂತ ಮಾಡೋದು ಬರೀ ಒಬ್ಬರೇ. ಓಹೋಹೋ, ಅಫೈರ್ ಬೈ ಇದೆಯಾ? ಈಗೇನು ನನ್ನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ರಿ? ಇದೊಂದು ರೀಸನ್ ಸಾಕು ನನಗೆ ಈ ಎಂಗೇಜ್ಮೆಂಟ್ನ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ. ಹಲೋ ಮಿಸ್ಟರ್, ನನ್ನ ಲವ್ ಆಗಿದೆ ಅಂತ ಹೇಳಿದ್ದು ನನ್ನ ಮೇಲೆ. ಪ್ರಪಂಚದಲ್ಲಿ ನನ್ನಷ್ಟು ಬೇರೆ ಯಾರನ್ನು ನಾನು ಪ್ರೀತಿಸಲ್ಲ. ಹೋಗಿ ಅದನ್ನೇ ನಿಮ್ಮ ಅಪ್ಪನ ಹತ್ರ ಹೇಳಬೇಕಾಗಿತ್ತು. ನೀವು ಹೇಳಬೇಡಿ. ಪರಿಸ್ಥಿತಿ ಏನು ಮಾಡೋಕ್ಕಾಗುತ್ತೆ? ಸೇಮ್ ಹಿಯರ್. ನೀವೇನ್ರಿ ಯಾವಾಗ ನೋಡಿದ್ರು ಸೇಮ್ ಇಯರ್ ಸೇಮ್ ಇಯರ್ ಅಂತ ಇರ್ತೀರಾ? ಮೊನ್ನೆ ನೋಡಿದ್ರೆ ಕಾಫಿ ಶಾಪಲ್ಲಿ ಸಿಕ್ಕಿದ್ವಿ, ಅಲ್ಲಿ ಹೇಳಿದೆ ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಸೇಮ್ ಇಯರ್ ಅಂದ್ರಿ, ಅದಾದ್ಮೇಲೆ ಇದನ್ನ ತೊಗೊಂಡೋಗಿ ನಮ್ಮ ಅಪ್ಪನ ಹತ್ರ ಹೇಳ್ತೀನಿ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದೆ. ಅದಕ್ಕೂ ಸೇಮ್ ಇಯರ್ ಅಂದ್ರಿ. ಈಗ ನೋಡಿದ್ರೆ ಅದನ್ನ ಹೇಳೋಕ್ಕಾಗಲಿಲ್ಲ ಪರಿಸ್ಥಿತಿ ಅಂತ ಹೇಳಿದ್ರೆ ಅದಕ್ಕೂ ಸೇಮ್ ಇಯರ್ ಅಂತಿದ್ದೀರಾ? ದೇವರು ನಿಮಗೆ ಅಂತ ಸ್ವಂತ ಬುದ್ಧಿನೇ ಕೊಟ್ಟಿಲ್ವಾ? ಶಟ್ ಅಪ್. ನಿಮ್ಗೇನ್ರಿ ಗೊತ್ತು ನನ್ನ ಪರಿಸ್ಥಿತಿ ಬಗ್ಗೆ? ಅಮ್ಮಂಗೆ ತುಂಬಾ ಹುಷಾರಿರಲಿಲ್ಲ, ನಾನು ಇನ್ನೇನು ಮದುವೆಗೆ ಒಪ್ಕೊಂಡಿಲ್ಲ ಅಂದಿದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಸಿಚುವೇಶನ್ ಇತ್ತು. ಇಷ್ಟೊತ್ತಿಗೆ ಅಮ್ಮ ಫೋಟೋನೇ ಆಗೋಗಿರ್ತಿದ್ರು. ಅದಕ್ಕೆ ನೀವು ಹೆಂಗೂ ಒಪ್ಕೊಳ್ಳಲ್ಲ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾನು ಒಪ್ಕೊಂಡ್ಬಿಟ್ಟೆ. ನಿಮ್ದೇನು ಕೇಸು? ನೀವು ಒಪ್ಪಿಲ್ಲ ಅನ್ನೋ ಜೋಶಲ್ಲಿ ಫುಲ್ ಎಣ್ಣೆ ಹಾಕೊಂಡು ಮನೆಗೆ ಹೋದ್ರೆ ಬಾಕ್ಲ ಹತ್ರ ನಮ್ಮ ಅಪ್ಪ ಅಮ್ಮ ತೆಗುವ ಥರ ನಿಂತಿದ್ರು. ನಮ್ಮ ಅಪ್ಪಂಗೆ ಇದೊಂದೇ ರೀಸನ್ ಸಾಕಾಗಿತ್ತು ನಮ್ಮ ಅಮ್ಮನ ಮೇಲೆ ಎಗರಾಡೋದಕ್ಕೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಮದುವೆ ಒಪ್ಪಿ ಅಂತ ಹೇಳಿದೆ. ಅದು ಯಾಕಂದ್ರೆ ನೀವು ಈ ಮದುವೆಗೆ ಒಪ್ಪಿಲ್ಲ, ನಿಮ್ಮ ಅಪ್ಪನ ಹತ್ರ ಹೋಗಿ ಹೇಳಿರ್ತೀರ ಕ್ಯಾನ್ಸಲ್ ಮಾಡಿಸಿರ್ತೀರ ಅನ್ನೋ ಕಾನ್ಫಿಡೆನ್ಸ್ ಮೇಲೆ. ನೀವು ನೋಡಿದ್ರೆ ಈಗ ಏನು ಮಾಡೋದು? ಏನು ಮಾಡೋದಾ? ತೋಳಿ ನಿಮ್ಮ ರಿಂಗು. ಸೇಮ್ ಹಿಯರ್, ನಮಗೆ ನಿಮ್ಮ ರಿಂಗ್ ಅವಶ್ಯಕತೆ ಇಲ್ಲ. ಇವಾಗಲೇ ಹೋಗ್ಬಿಟ್ಟು ದೊಡ್ಡವ್ರ ಮುಂದೆ ಈ ಎಂಗೇಜ್ಮೆಂಟ್ ನಮ್ಗೆ ಇಷ್ಟ ಇರಲಿಲ್ಲ, ಈ ಎಂಗೇಜ್ಮೆಂಟ್ನ ಊಫಿ ಮಾಡಿಬಿಡಿ ಅಂತ ಹೇಳಿಬಿಡೋಣ. ಅಮ್ಮ, ಇನ್ನೊಂಚೂರ್ ಬಾಯಿಲಿ. ಸೀತಾ ಎಂತ ಮಾಡ್ತಿದ್ದೀಯೇ? ಎಂತದ ಸೀತಾ ಇದು? ಎಂತ ಮಾಡ್ಕೊಂಡಿದೆ? ಎಂಗೇಜ್ಮೆಂಟ್ ರಿಂಗ್ ಕೈ ಹಿಂಗೆ ಹಿಡ್ಕೊಂಡಿದೆ. ಎಂತದೆ ಸೀತಾ ಇದು? ಅಲ್ಲ, ನಾವು ನಿನಗೆ ಸರ್ಪ್ರೈಸ್ ಕೊಟ್ಟಿ ಅಂತ ನಿನಗೆ ಶಾಕ್ ಕೊಡುದಾ? ನನ್ನ ಎದೆ ಹೆಂಗ್ ಹೊಡ್ಕೊತಿದ್ ಕಾಣ. ಅದು 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 ಮಗಳ ಎಂತಾಯ್ತು? ಮಗ ಹೇಳು ಎಂತಾಯ್ತು? ಅದು ಅಪ್ಪ, ನಾವು ಎಂಗೇಜ್ಮೆಂಟಿಗಿನ್ನ ಪ್ರಿಪೇರ್ ಆಗಿಲ್ಲ ಅಪ್ಪ. ಅದು ಪ್ರಿಪೇರ್ ಆಗಿಲ್ಲ ಅಂತಂದರೆ ನಮಗೆ ಎಂಗೇಜ್ಮೆಂಟು ಹಂಗೆ ನಡಿಬೇಕು ಹಿಂಗೆ ನಡಿಬೇಕು ಅಂತ ಒಂದು ಇಮ್ಯಾಜಿನೇಷನ್ ಇತ್ತು. ಇಲ್ಲಿ ನೋಡಿದ್ರೆ
ಎಂಗೇಜ್ಮೆಂಟು ಹಂಗಾಗಬೇಕು ಹಿಂಗಾಗಬೇಕು ಅಂತ ನೀವು ಕನಸು ಕಂಡಿದ್ರೇನೋ. ನಾವು ನೋಡಿದ್ರೆ ಮನೆ ಮಂದಿ ಎಲ್ಲ ಸೇರಿ ನಿಂತು ನಿಂತಲ್ಲೇ ಎಂಗೇಜ್ಮೆಂಟ್ ಮಾಡಿಬಿಟ್ವಿ. ಸಾರಿ ಕಣ್ರಪ್ಪ, ನೋಡಿ ಮಕ್ಕಳನ್ನು ನಾವೊಂದು ಮಾತು ಕೇಳಬೇಕಿತ್ತು, ಬೇಸರ ಮಾಡ್ಕೊಂಬಿಟ್ರು. ನಿಮ್ಮಪ್ಪ ನನ್ನ ಮಾತೇ ಕೇಳೋಕ್ಕಿಲ್ಲ, ಇನ್ನು ನಿನ್ನ ಮಾತು ಕೇಳಾರೆ? ಮಕ್ಕಳು ಖುಷಿಯಾಗಲಿ ಅಂತ ನಾವು ಇದನ್ನೆಲ್ಲ ಮಾಡಿದ್ವಿ. ಆದರೆ ಅವ್ರಿಗೆ ಖುಷಿ ಆಗ್ತಿಲ್ಲ ಅಂದರೆ ಏನು ಮಾಡೋದು? ಏನ್ ಮಾಡೋದು? ಮತ್ತೆ ಅವ್ರು ಖುಷಿ ಆಗಂಗೆ ಏನಾದರೂ ಬೇರೆ ಥರ ಮಾಡಬೇಕಷ್ಟೇ. ಇದೇ 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 ಗುಣ ನಿನ್ನ ಗುಣ ನಂಗೆ ಇಷ್ಟ. ನೀವು ಹೊರಗಿಂದ ಕಾಮಕ್ಕೆ ತುಂಬ ಸ್ಟ್ರಿಕ್ಟ್ ಇರ್ತೆ, ಆದರೆ ಯಾವ ಟೈಮಿಗೆ ಏನು ಬದಲಾವಣೆ ಮಾಡ್ಕೊಂಡು ಮಾಡ್ಕಂತೆ. ಭಾಳ ಖುಷಿ. ಎಂಗೇಜ್ಮೆಂಟ್ ನಿನ್ನ ಪ್ರಕಾರ ಯಾವ ರೀತಿ ಮಾಡಿ ಹೇಳ? ಹೇಳಿ. ಅಲ್ಲ ನಿನಗೆ ಹೆಂಗೆ ಬೇಕು ಹಂಗೆ ಮಾಡುವ, ನಿಮ್ಮ ಖುಷಿನೇ ನಮ್ಮ ಖುಷಿ. ಹೇಳ. ಸುತ್ತ ಗ್ರೀನರಿ, ಪ್ರಕೃತಿ ಮಡಿಲಲ್ಲಿ ಅಲ್ವಾ ಕಲ್ಯಾಣ್? ಮಂಡಿ ಬಿಸಿ. ಬೆಂಗಳೂರಿಗಿಂತ ಪ್ರಕೃತಿ ಬ್ಯಾಕ್ಗ್ರೌಂಡ್ ಇಲ್ಲೇ ಲೈಕ್ ಇತ್ತು. ನಾನೇ ವಿಡಿಯೋ ತೆಗಿತೆ, ನೀವಿಬ್ರು ನಿಂತ್ಕಣಿ, ಮತ್ತೆ ರಿಂಗ್ ಹಾಕಣಿ, ಅಷ್ಟೇ. ವಿಡಿಯೋ ತೆಗಿತಾ ಇದ್ದೀನಿ ನಗಡ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.